ಗತಿಗೆ ನಿಶ್ಚಿತ ಗುರಿಯೋ ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ, ಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಾಯಕ ನೀನೇ, ಹೃದಯವಂತ ನೀನೇ, ನೀ ಜೀವ ಭಾವ ನೀನೇ ದೇವ. ನಮಸ್ಕಾರ. ಜನತಾ ಕನ್ನಡ ವಾಹಿನಿಯಲ್ಲಿ ಮೈತ್ರಿ ಕ್ರಿಯೇಷನ್ಸ್ ರವರು ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಕ್ರೈಸ್ತ ಭಕ್ತಿ ಕಾರ್ಯಕ್ರಮಕ್ಕೆ ವೀಕ್ಷಕರಾದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಪ್ರಿಯರೇ, ಇವತ್ತು ಸೋಮವಾರ. ಇವತ್ತು ಮಹಿಳೆಯರಿಗಾಗಿ ನಾವು ವಿಶೇಷ ಕಾರ್ಯಕ್ರಮವನ್ನು ನಿಮಗೆ ಪ್ರಸಾರ ಮಾಡ್ತೇವೆ. ಈ ಹೊತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರಿನ ಹಂಪಿ ನಗರದಲ್ಲಿರುವ ಇವ್ಯಾಂಜಲಿಕಲ್ ಬ್ಯಾಪ್ಟಿಸ್ಟ್ ಸಭೆಯ ಮಹಿಳೆಯರು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವ್ಯಾಂಜಲಿಕಲ್ ಬ್ಯಾಪ್ಟಿಸ್ಟ್ ಸಭೆ ಇದು ಹಂಪಿ ನಗರದಲ್ಲಿ ಇರ್ತದೆ. ಪ್ರತಿ ಭಾನುವಾರ ಮುಂಜಾನೆ 9:00 ಸಭೆಯಲ್ಲಿ ದೈವಾರಾಧನೆ ಮತ್ತು ದೈವವಾಕ್ಯದ ಸಂದೇಶ ನಡೆಯಲ್ಪಡ್ತದೆ. ವಿಶೇಷ ಪ್ರಾರ್ಥನೆಗಳನ್ನು, ಮನವಿಗಳನ್ನು ನಾವು ಪುರಸ್ಕರಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಸಕ್ತಿ ಉಳ್ಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಾವು ಪ್ರೀತಿಯಿಂದ ಕೇಳಿಕೊಳ್ತೇವೆ. ಭಕ್ತನಾದ ದಾವಿದನು 36ನೇ ಕೀರ್ತನೆಯಲ್ಲಿ ಆತನು ಹೇಳುವುದೇನಂತ ಹೇಳಿದರೆ, ದೇವರೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ, ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯು, ನಿನ್ನ ನ್ಯಾಯವು ಮಹಾಸಾಗರದಂತೆ ಇದೆ ಎಂಬುದಾಗಿ ಹೇಳುತ್ತಾನೆ. ಇಂಥ ಅದ್ಭುತವಾದ ದೇವರ ಪ್ರೀತಿಯನ್ನು ಅನುಭವಿಸಿದ ಸಂಗೀತಗಾರನು ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ, ಆನಂದ ಗೀತೆಯ ಹಾಡುವೆ, ನನ್ನ ಆತ್ಮ ಗಾನವೇ ಎಂಬುದಾಗಿ ಹೇಳುತ್ತಾನೆ. ಭಕ್ತನಾದ ದಾವಿದನು 36ನೇ ಕೀರ್ತನೆಯಲ್ಲಿ ಆತನು ಹೇಳುವುದೇನಂತ ಹೇಳಿದರೆ, ದೇವರೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ, ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯು, ನಿನ್ನ ನ್ಯಾಯವು ಮಹಾಸಾಗರದಂತೆ ಇದೆ ಎಂಬುದಾಗಿ ಹೇಳುತ್ತಾನೆ. ಇಂಥ ಅದ್ಭುತವಾದ ದೇವರ ಪ್ರೀತಿಯನ್ನು ಅನುಭವಿಸಿದ ಸಂಗೀತಗಾರನು ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ, ಆನಂದ ಗೀತೆಯ ಹಾಡುವೆ, ನನ್ನ ಆತ್ಮ ಗಾನವೇ ಎಂಬುದಾಗಿ ಹೇಳುತ್ತಾನೆ. Thank you.
ನಿಮ್ಮಲ್ಲಿ ಮನಃಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಉಚಿತ ಕರೆಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಮೈತ್ರಿ ಪ್ರಾರ್ಥನಾ ಗೋಪುರ ಟೋಲ್ ಫ್ರೀ ನಂಬರ್ 1800 1034 4894. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560000. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ನನ್ನ ಪ್ರಿಯ ಸಹೋದರಿಯರೇ, ಕಳೆದ ವಾರ ನಾವು ತಾಯಂದಿರ ವಿಷಯದಲ್ಲಿ ನಾವು ಸಂಭಾಷಿಸ್ತಾ ಇದ್ವಿ ಅಲ್ವಾ? ಈ ಹೊತ್ತು ನಾವು ಅದೇ ಅಧ್ಯಯನವನ್ನು ನಾವು ಮುಂದುವರಿಸೋಣ. ನನ್ನ ಪ್ರಿಯ ಸಹೋದರಿಯರೇ, ನಾನು ತುಂಬ ಏನು ಅಂದ್ಕೊಳ್ತೀನಿ ಗೊತ್ತಾ, ನಾವು ದೀನತೆ ಅನ್ನೋದು ಇವತ್ತು ಪ್ರಪಂಚದಲ್ಲಿ ಕಡಿಮೆ ಆಗ್ತಾ ಇದೆ. ನೀವು ಇವತ್ತು ಟಿವಿಯ ಯಾವುದೇ ಚಾನೆಲ್ನಲ್ಲಿ ನೋಡಿ, ಯಾವುದೋ ಒಂದು ಡಿಬೇಟ್ ಇರುತ್ತೆ, ಒಂದು ಸಂವಾದ, ಅಲ್ಲಿ ಸಮಾಧಾನವಾಗಿ ಮಾತಾಡೋದೇ ಕಡಿಮೆ. ನನ್ನ ಸ್ವರ ಇನ್ನೊಬ್ಬರ ಸ್ವರಕ್ಕಿಂತ ಜಾಸ್ತಿ ಕೇಳಿಸ್ಬೇಕು ಅಂತ ಏನು ಮಾಡ್ತಾ ಇರ್ತಾರೆ, ಅವರು ಕಿರ್ಚಾಡ್ತಾ ಇರ್ತಾರೆ. ನಮಗೆ ನೋಡೋರಿಗೆ ಎಷ್ಟೋ ಸಲ ಅವ್ರು ಏನು ಹೇಳ್ತಾ ಇದ್ದಾರಂತ ಪೂರ್ತಿ ಅರ್ಥನೇ ಆಗಲ್ಲ. ಇವತ್ತು ಪ್ರಪಂಚ ಆ ರೀತಿಯಾದಂಥ ಒಂದು ನಡವಳಿಕೆಯನ್ನು ಪ್ರೋತ್ಸಾಹಿಸ್ತಾ ಇದೆ, ಆದರೆ ದೇವರ ವಾಕ್ಯ ನಮಗೇನು ಹೇಳ್ತಾ ಇದೆ, ದೀನತೆಯನ್ನು ಬೋಧಿಸುತ್ತೆ. ಯೇಸುಸ್ವಾಮಿ ಕೂಡ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯೋದ್ರಲ್ಲಿ ತಾನು ಎಷ್ಟು ದೀನನು ಅಂತ ನಮಗೆ ಮಾದರಿಯನ್ನು ಹಾಕ್ಕೊಟ್ಟಿದ್ದಾನೆ. ನಾವು ದೀನರಾಗಿ ನಡ್ಕೊಂಡಾಗ ಜನ ಅನ್ಬೋದು, ಏ ಗೂಬೆ ಅವಳು ಅಂತ. ನೋಡಿದ್ದೀರಾ, ಏ ಅವಳು ಗೂಬೆ, ಅವಳು ಅವಳಿಗೇನು ಗೊತ್ತಾಗಲ್ಲ, ಅವಳು ಹೆಂಗೆಂಗೋ ಮಾತಾಡ್ತಾಳಪ್ಪ, ಅವಳ ಜೊತೆ ಸರಿ ಹೋಗಲ್ಲ ನಮಗೆ ಅಂತ. ಅಥವಾ ಒಂದು 4 ಜನ ಫ್ರೆಂಡ್ಸ್ ಮಧ್ಯೆ ಯಾರಾದರೂ ದೀನವಾಗಿ ನಡ್ಕೊಂಡ್ರೆ ಅವ್ರನ್ನ ಶೋಷಣೆ ಮಾಡೋದು ಕೂಡ ಜಾಸ್ತಿ, ಅವ್ರ ಹತ್ರನೇ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಅದನ್ನು ಮಾಡೋದು ಉಂಟು. ಆದರೆ ಯಾರು ದೀನರಾಗಿರ್ತಾರೋ ಅವರಿಗೆ ದೇವರ ಕೃಪೆ ಸಿಗತ್ತೆ. ಅದೆಷ್ಟು ಚೆನ್ನಾಗಿದೆ! ಹನ್ನಳಿಗೆ ಬೇರೆ ಯಾರು ಮಕ್ಕಳನ್ನು ಕೊಡುವುದಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದರೆ ಆಕೆ ಬಂಜಿಯಾಗಿದ್ಲು. ಎಲ್ಕಾನನಿಂದ ಪೆನ್ನಿನ್ನಳಿಗೆ ಮಕ್ಕಳಾಗಿದ್ದವು, ಆದರೆ ಹನ್ನಳಿಗೆ ಮಕ್ಕಳಾಗಿಲ್ಲ. ಹಂಗಂದ್ರೆ ಏನರ್ಥ? ಸಮಸ್ಯೆ ಯಾರಲ್ಲಿತ್ತು? ಹನ್ನಳ ದೇಹದಲ್ಲೇ ಯಾವುದೋ ಸಮಸ್ಯೆ ಇತ್ತೇನೋ, ಆದರೆ ಅವಳು ಯಾವಾಗ ದೀನಳಾಗಿ ನಡ್ಕೊಂಡ್ಲೋ ಅವಳ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ ಇತ್ತು, ಅದು ಯಾರಂದರೆ ಸರ್ವಶಕ್ತನಾದ ದೇವರು. ಅವಳ ಮೊರೆಯನ್ನು ದೇವರು ಕೇಳ್ತಾನೆ, ಮತ್ತು ಅವಳಿಗೆ ಏನಾಗುತ್ತೆ, ಅವಳು ಪ್ರಾರ್ಥನೆ ಮಾಡಿದ್ಮೇಲೆ ಇನ್ನೊಂದು ಚಂದವಾದ ಮಾತಿದೆ, ಮುಂದಕ್ಕೆ ನೋಡೋಣ ಅದೇನಂತ. ಪ್ರಾರ್ಥನೆ ಮಾಡಿದ್ಮೇಲೆ ಅವಳು ಅಲ್ಲಿಂದ ಎದ್ದು ಹೊರಟು ಹೋಗಿ ಊಟ ಮಾಡಿದಳು, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಅಂತ ಇದೆ. ನೋಡಿ, ಇನ್ನೊಂದು, ನಾವೆಲ್ಲರೂ ಏನು ಗೊತ್ತಾ, ಕ್ರೈಸ್ತರಲ್ಲಿ ಸಹಜವಾಗಿ ಏನಿರುತ್ತೆ ಅಂದರೆ ಪ್ರೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನಾ ಕೂಟಕ್ಕೆ ಹೋಗಬೇಕು, ಉಪವಾಸ ಪ್ರಾರ್ಥನೆಗೆ ಹೋಗಬೇಕು, ಆಮೇಲೆ ಇಡೀ ರಾತ್ರಿ ಇಡೀ ಪ್ರಾರ್ಥನೆ ಉಪವಾಸದಲ್ಲಿ ಕಳೆಯುವಂಥದ್ದು ಮಾಡಬೇಕು, 21 ದಿನದ ಪ್ರಾರ್ಥನೆ ಮಾಡಬೇಕು. ಹನ್ನಳ ಕತೆ, ಅವಳು ಒಂದು ನಿಶ್ಚಯವಾಗಿ ಒಂದು ವಿಷಯಕ್ಕೋಸ್ಕರ ಅವಳು ದೇವರ ಸನ್ನಿಧಿಗೆ ಬಂದಳು, ಅಲ್ಲಿಂದ ಹೋಗುವಾಗ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ ಅನ್ನುವಂಥ ಒಂದು ಆ ನಿಶ್ಚಯತ್ವದೊಡನೆ ಅವಳಲ್ಲಿಂದ
ಹೊರಟ್ಲು. ಇದು ಹನ್ನಳಲ್ಲಿ ಕಾಣುವಂಥ ಗುಣ. ಇದು ನಾವಿಲ್ಲಿ ನೋಡ್ತಾ ಇರೋದು ಹನ್ನಳನ ಒಂದು ತಾಯಿಯಾಗಿ ಅಲ್ವಾ. ನಾವು ಹಿಂದಿನ ಕಳೆದ ಸಾರಿ ನಾವು ಮಾತಾಡ್ತೇವೆ ಏನು, ತಾಯಿಯಾಗಿ ನಾವು ಮಕ್ಕಳಿಗೆ ಏನಾಗಿರಬೇಕು, ಮಾದರಿ ಆಗಿರಬೇಕು. ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ, ಅಮ್ಮ ಪ್ರೇಯರ್ ಮಾಡ್ತಾರೆ, ಅಮ್ಮ ಪ್ರೇಯರ್ ಮಾಡ್ತಾರೆ, ಅಮ್ಮ ಪ್ರೇಯರ್ ಮಾಡ್ತಾರೆ. ಆದರೆ ಹನ್ನಳ ಥರ ಪ್ರೇಯರ್ ಮಾಡ್ತಾ ಇದ್ದೀವ ನಾವು? ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ದೇವರು ನನ್ನ ಪ್ರಾರ್ಥನೆ ಕೇಳಿದಾನೆ ಮಗನೇ, ಕೇಳಿದಾನ ಮಗಳೇ, ಹೋಗು ನೀನು ಹೋಗಿ ನೀನು ಅಂದ್ಕೊಂಡಿದ್ದ ಕೆಲಸ ಆಗತ್ತೆ ಅಂತ ಆ ರೀತಿ ಹೇಳ್ತೀವ ನಾವು? ಏನೋ ನೋಡಪ್ಪ ನೀನು ಏನಾಗುತ್ತೋ ಹೋಗುತ್ತೋ ಅಂದ್ಬಿಡ್ತೀವಿ. ಅಂದಮೇಲೆ ನಾವು ಪ್ರಾರ್ಥನೆ ಮಾಡಿದ್ದೆಲ್ಲ ಏನಾಯ್ತು, ಅದು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಆ ಥರ ವ್ಯರ್ಥ ಅದು. ನಮ್ಮ ಪ್ರಾರ್ಥನೆ ಅದಕ್ಕೆ ಒಂದು ಗುರಿ ಇರಬೇಕು, ಅದು ಗುರಿ ಮುಟ್ಟಬೇಕು, ಅದಕ್ಕೆ ಪ್ರತಿಫಲ ನಮಗೆ ಖಚಿತವಾಗಿ ದೊರಕಬೇಕು. ಹನ್ನಳ ಪ್ರಾರ್ಥನೆ ಆ ಥರ ಇತ್ತು. ಇಷ್ಟೆಲ್ಲ ನಾನು ಹೇಳಿದ್ದು ನಿಮಗೆ ಒಂದು ಹಿನ್ನೆಲೆಯಾಗಿನೇ. ನಾವು ನಿಜವಾಗ್ಲೂ ತಾಯಿಯಾದ ಹನ್ನಳ ವಿಷಯಕ್ಕೆ ನಾವಿನ್ನೂ ಬರಲಿಲ್ಲ. ನಮ್ಮ ಚರ್ಚೆಯ ಮುಖ್ಯ ವಿಷಯ ಏನು, ಒಬ್ಬ ಒಳ್ಳೆ ತಾಯಿ ಹೇಗಿರಬೇಕು. ಹೀಗೆ ದೇವರು ಹನ್ನಳಲ್ಲಿ ಒಂದು ತಾಯಿಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾನೆ ಅಲ್ವಾ. ಹನ್ನಳ ಬೇಡಿದ್ಯಾ ಏನು ಕೊಡು ಅಂತ, ದೇವರೇ ನನಗೊಬ್ಬ ಮಗನನ್ನು ಕೊಡು. ಅವಳ ಪ್ರಾರ್ಥನೆಯಲ್ಲಿ ಒಂದು ಚಂದವಾದಂಥ ಮಾತು ಹೇಳ್ತಾಳೆ, ಏನಂದರೆ ನಾನು ಆ ಮಗುವನ್ನು ಪುನಃ ದೇವರಿಗೆ ವಾಪಸ್ ಕೊಡಬೇಕಂತ ಅವಳು ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾಳೆ. ಅವಳು ಪ್ರಾರ್ಥನೆ ಮಾಡುವಾಗಲೇ ದೇವರೇ ನೀನು ನನಗೊಬ್ಬ ಮಗನನ್ನು ಕೊಡು, ನಾನು ಆ ಮಗನನ್ನು ಪುನಃ ನಿನಗೆ ಕೊಡ್ತೀನಿ. ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೋಬಾರ್ದು. ಯಾಕೋಬನ ಪತ್ರಿಕೆಯಲ್ಲಿ ಒಂದು ಮಾತಿದೆ, ಏನಂದರೆ ನೀವು ಬೇಡ್ಕೊಳ್ತೀರಾ ಆದರೆ ಅದು ನಿಮ್ಮ ಭೋಗಕ್ಕೋಸ್ಕರ ನೀವು ಬೇಡ್ಕೊಳ್ತೀರಾ, ಅದಕ್ಕೆ ನಿಮಗೆ ಸಿಗ್ತಾ ಇಲ್ಲ ಅಂತ ಯಾಕೋಬನು ಒಂದು ಮಾತನ್ನು ಹೇಳ್ತಾನೆ. ನಾವು ಪ್ರಾರ್ಥನೆ ಮಾಡಿ ಏನನ್ನಾದರೂ ಬೇಡ್ಕೊಳ್ಳುವಾಗ ನಾವು ಅದನ್ನು ಇತರರ ಪ್ರಯೋಜನಕ್ಕಾಗಿ ನಾವು ಅದನ್ನು ಉಪಯೋಗಿಸ್ಬೇಕು. ದೇವರು ನಮ್ಗೆ ಯಾವುದೇ ಒಂದು ವರ ಕೊಟ್ಟರೆ ನಾವು ಇತರರಿಗೆ ಪ್ರಯೋಜನ ಆಗಬೇಕು. ದೇವರು ನಮಗೊಂದು ಮನೆ ಕೊಟ್ಟರೆ ಅದು ಇತರರಿಗೆ ಆಶ್ರಯ ಆಗಬೇಕು. ದೇವರು ನಮ್ಗೆ ಏನೇ ಒಂದು ವಿದ್ಯೆ ಕಲಿಸ್ಕೊಟ್ರೆ ಅದರಿಂದ ಇನ್ನೊಬ್ಬರು ಸಂತೋಷ ಪಡಬೇಕನ್ನುವಂಥ ಒಂದು ಇರಬೇಕು. ಆ ತೀರ್ಮಾನ ಅವಳಲ್ಲಿ ಆಗಲೇ ಇತ್ತು. ಇನ್ನು ಈ ಎಲ್ಲ ಹಿನ್ನೆಲೆಯೊಡನೆ ನಾವು ಎಲ್ಲಿಗೆ ಬರ್ತೀವಂದರೆ, ಹನ್ನಳು ಗರ್ಭಿಣಿಯಾಗಿ ಈಗ ಒಬ್ಬ ಮಗನನ್ನು ಹಡಿಯುವಂಥ ಒಂದು ಸ್ಥಿತಿಗೆ ಬಂದಿದ್ದಾಳೆ. ಈ 20ನೇ ವಚನದಲ್ಲಿ ಏನು ಬರುತ್ತಂದರೆ, ಆಕೆಯು ಯಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಮಗನಿಗೆ ಸಮುವೇಲನೆಂದು ಅವಳು ಪ್ರಾರ್ಥನೆ ಮಾಡಲು. ಮಗನು ಹುಟ್ಟಿದ್ದಾನೆ, ಆದರೆ ಯಾರ ಅನುಗ್ರಹದಿಂದ ಮಗನು ಹುಟ್ಟಿದ್ದಾನೆ? ಯಹೋವನ ಅನುಗ್ರಹದಿಂದ. ಅವಳು ಅದನ್ನು ಮರೀಲಿಲ್ಲ, ಯಾಕಂದರೆ ಗೊತ್ತಿತ್ತು ಮನುಷ್ಯ ಪ್ರಯತ್ನದಿಂದ ಇದು ಸಾಧ್ಯ ಆಗಲಿಲ್ಲ, ಯಹೋವನೇ ನನಗೆ ಅನುಗ್ರಹ ಮಾಡಬೇಕಂತ ಅವಳು ಬಯಸಿದ್ದಳು. ಅದೇ ರೀತಿ ಆಯಿತು, ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಈಗ ನಾವು ನೋಡೋದೇನಪ್ಪ ಅಂದರೆ ಒಂದು ಕುಟುಂಬ. ಈ ಕುಟುಂಬ ಹನ್ನಳ ಕುಟುಂಬ ಹೇಗಿತ್ತು? ಬದ್ಧತೆ ಇತ್ತು, ತಿಳುವಳಿಕೆ ಇತ್ತು. ಈ ಹನ್ನಳನ್ನು ಆ ತಾಯಿಯಾಗಿ ನಾವು ನೋಡೋಣ. ನಾವು 1 ಸಮುವೇಲ 1:21-28 ವಚನಗಳವರೆಗೆ ನಾವು ಓದ್ಕೊಳ್ಳೋಣ. ಯಾರಾದರೂ ಓದ್ತೀರಾ? ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಅರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು ಹನ್ನಳು, ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ, ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು. ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ನಿನಗೆ ಸರಿ ತೋರುವ ಪ್ರಕಾರ ಆಗಲಿ, ಮಗನು ಮಲೆ ಬಿಡುವವರೆಗೂ ಇರು, ಯಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು. ಮಗನು ಮಲೆ ಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು. ಅನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು, 30 ಸೇರು ಹಿಟ್ಟನ್ನು,
ಒಂದು ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು. ಅನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು. ಇಲ್ಲಿ ನಾವು ಎಲ್ಕಾನ ಮತ್ತು ಹನ್ನಳ ಕುಟುಂಬವನ್ನು ನಾವು ನೋಡುವಾಗ ಅವರು ಆರಾಧನೆ ಮಾಡುವಂಥ ಒಂದು ಕುಟುಂಬ ಆಗಿದ್ದರು. ಈ ಕುಟುಂಬದ ವಿಷಯವಾಗಿ ಬೇರೆ ಏನೆಲ್ಲ ಬರಿಬೋದಿತ್ತು ಇಲ್ಲಿ, ಆದರೆ ಮುಖ್ಯವಾಗಿ ಏನು ಬರೆದಿದ್ದಾರೆಂದರೆ ಎಲ್ಕಾನ ಮತ್ತು ಹನ್ನಳನ್ನು ನಾವು ಎಲ್ಲೆಲ್ಲಿ ನೋಡ್ತೀವಂದರೆ ಅವರು ಆರಾಧನೆಗೆ ಹೋಗುವಂಥ ದಂಪತಿಗಳಾಗಿದ್ದ ವಿಷಯದಲ್ಲಿನೇ ನಾವು ಹೆಚ್ಚು ನೋಡೋದು. ಅವರು ಕ್ರಮವಾಗಿ ದೇವಾಲಯಕ್ಕೆ ಹೋಗುವುದನ್ನು ಅವರು ಅಭ್ಯಾಸ ಮಾಡಿಕೊಂಡಿದ್ರು. ಸಭೆಗೆ ಹೋಗುವುದು, ಕುಟುಂಬವಾಗಿ ಸಭೆಗೆ ಹೋಗುವುದು ಬಹಳ ಆಶೀರ್ವಾದ ತರುವಂಥ ಒಂದು ವಿಷಯ. ನಾವು ಎಂದೂ ಬರೀ ತಂದೆ ಹೋಗ್ಬಿಡೋದು ಅಥವಾ ತಾಯಿ ಒಬ್ಬರೇ ಹೋಗ್ಬಿಡೋದು, ಮಕ್ಕಳನ್ನ ಅಷ್ಟೇ ಕಳಿಸ್ಬಿಡೋದು, ಆ ರೀತಿ ಮಾಡಬಾರ್ದು. ಇಡೀ ಕುಟುಂಬ ಆರಾಧನೆಯಲ್ಲಿ ಭಾಗವಹಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಇಲ್ಲಿ ಎಲ್ಕಾನನು ಎಂದಿನಂತೆ ಅಂತ ಇದೆ. ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು. ಅಂದರೆ ಅವರ ಕುಟುಂಬದಲ್ಲಿ ಇದೊಂದು ರೂಢಿ ಪ್ರಕಾರವಾಗಿ ಬಂದುಬಿಟ್ಟಿತ್ತು. ಅವರು ಅದಕ್ಕಾಗಿ ಎದುರು ನೋಡ್ತಾ ಇದ್ರು, ಏ ನಾನು ಹೋಗಬೇಕು, ನಾನು ಯಹೋವನಿಗೆ ಯಜ್ಞ ಸಲ್ಲಿಸಬೇಕು, ಹರಕೆ ಸಲ್ಲಿಸಬೇಕು ಅಂತ ಅವರು ಎದುರು ನೋಡ್ತಾ ಇದ್ರು. ಆಗ ಹನ್ನಳು ಹೇಳ್ತಾಳೆ, ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ, ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು. ಇಲ್ಲಿ ಹನ್ನಳು ಹೋಗ್ತಾ ಇಲ್ಲ, ಹನ್ನಳು ಹೋಗ್ತಾ ಇಲ್ಲ ಅನ್ಸ್ಬೋದು. ಏ ಏನಪ್ಪ ಇವಳು ಮಗು ಹುಟ್ಟಿದ ತಕ್ಷಣ ಇವಳು ದೇವಾಲಯಕ್ಕೆ ಬರಲ್ಲ ಅಂತ ಇದ್ದಾಳೆ. ನೋಡ್ದಾ ಎಷ್ಟೊಂದು ಜನ ಆ ಥರ ಮಾಡ್ತಾರೆ, ಏನಾದರೂ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅದು ಸಿಗೋವರೆಗೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದು ಸಿಕ್ಕಿದ ಮೇಲೆ ದೇವ್ರಿಗೆ ಬೆನ್ನು ಹಾಕಿ ತಮಗೇನು ಸಿಕ್ತಲ್ಲ ಅದರಲ್ಲೇ ಆನಂದ ಪಡ್ತಾ ಇರ್ತಾರೆ. ಹಾಗೆ ಕಾಣಿಸ್ತದೆ, ಆದರೆ ಅವಳ ಉದ್ದೇಶ ಬಹಳ ಸ್ಪಷ್ಟ. ನೋಡಿ, ನಮ್ಮ ಮಕ್ಕಳ ವಿಷಯದಲ್ಲೂ ಅಷ್ಟೇ, ನಮಗೊಂದು ಸ್ಪಷ್ಟತೆ ಇರಬೇಕು. ನಮ್ಮ ಮಕ್ಕಳು ಏನು ಆಗಬೇಕು, ನಮ್ಮ ಮಕ್ಕಳು ಏನು ಆಗಬಾರ್ದು. ಇವಳು ಆಗಲೇ ತೀರ್ಮಾನ ಮಾಡಿದಾಳೆ, ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ. ಈಗ ನಮ್ಮದೆಲ್ಲ ಈ ಕುಟುಂಬ, ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಮ್ಮದೇನಪ್ಪ ಅಂದರೆ ಭಾನುವಾರ ನಾವು ಸಭೆಗೆ ಹೋಗ್ತೀವಿ, ಸೋಮವಾರದಿಂದ ನಮ್ಮ ಮಕ್ಕಳು ಶುಕ್ರವಾರದವರೆಗೂ ಸ್ಕೂಲ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಸಂಗೀತದ ಕ್ಲಾಸ್ಗೂ ಹೋಗ್ತಾರೆ ಅಲ್ವಾ. ಆದರೆ ಹನ್ನಳೇನು ಗೊತ್ತಾ, ನನ್ನ ಮಗನು ಯಾವಾಗಲೂ ಯಹೋವನ ಸನ್ನಿಧಿಯಲ್ಲಿ ಇರಬೇಕು. ಎಂಥ ಆಸೆ ಅಲ್ವಾ. ನಿಜವಾಗ್ಲೂ ಆ ಹನ್ನಳನ್ನು ಈಗಿನ ಪ್ರಪಂಚದಲ್ಲಿ ಊಹಿಸ್ಕೊಂಡ್ರೆ ಅವಳ ವಿಷಯದಲ್ಲಿ ನನಗೆ ಮೈಯೆಲ್ಲ ರೋಮ ಹೇಳ್ತಾ ಇದೆ. ಎಂಥ ಒಳ್ಳೆ ಆಸೆ ಅವಳಿಗೆ. ಕರ್ತ ನೋಡಿ, ದೇವ್ರಿಗೆ ಎಷ್ಟು ಖುಷಿ ಆಗುತ್ತೆ ಇಂಥವಳಿಗೆ ಮಕ್ಕಳು ಕೊಟ್ಟರೆ ಅಪ್ಪ ಸಾರ್ಥಕ. ಕೆಲವರೆಲ್ಲ ಏನು ಅನ್ಕೊತಾರೆ, ಏನು ಮದುವೆ ಆಗುತ್ತೆ ಮಕ್ಕಳಾಗತ್ತೆ ಅದರಲ್ಲಿ ಏನು ವಿಶೇಷ. ಅದಕ್ಕೆ ಅವ್ರಿಗೆ ಮಕ್ಕಳ ಬೆಲೆ ಅರ್ಥ ಆಗಲ್ಲ. ಮಕ್ಕಳು ಎಲ್ಲಿ ಬೇಕಾದ್ರೂ ಎಲ್ಲೋ ಹೋಗ್ತಾರೆ, ಎಲ್ಲೋ ಬರ್ತಾರೆ, ನಾವೇನೋ ಒಂದು ಟಿ ವಿ ನೋಡ್ಕೊಂಡು ಟೈಮ್ ಕಳೆದು ಬಿಡೋಣ. ನಾನು ನೋಡಿದ್ದೀನಿ ತುಂಬ ಜನರಿಗೆ ಸಾಯಂಕಾಲ 6:30-7:00 ಮಕ್ಕಳನ್ನ ಟ್ಯೂಷನ್ ಕಳಿಸ್ಬಿಡೋದು. ಯಾಕೆ? ಟಿ ವಿ ನೋಡೋಕ್ಕೆ ಟ್ಯೂಷನ್ ಕಳಿಸ್ಬಿಡೋದು. ಅಲ್ಲೂ ಹೆಂಗೋ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಬಂದರೆ ಇವ್ರದ್ದೆಲ್ಲ ಸೀರಿಯಲ್ ಕಾರ್ಯಕ್ರಮ ಮುಗಿಲಿ ಅಂತ. ಹನ್ನಳ ಅಂಥ ತಾಯಿ ಆಗಿರಲಿಲ್ಲ. ಅವಳು ತನ್ನ ಮಗನನ್ನು ಸಿದ್ಧಪಡಿಸ್ತಾ ಇದ್ಲು. ಬಹುಶಃ ಪ್ರತಿ ದಿವಸ ಆ ಮಗುಗೆ ಹೇಳ್ತಾ ಇದ್ಲು ಅನ್ಸುತ್ತೆ, ಮಗನೇ
ಸ್ವಲ್ಪನೇ ದಿನ ನಿನ್ನ ಜೊತೆ ಇರ್ತೀಯ, ಆಮೇಲೆ ನಾನು ನಿನ್ನನ್ನು ಯಹೋವನಿಗೆ ನಾನು ನಿನ್ನನ್ನು ಒಪ್ಪಿಸ್ಬಿಡ್ತೇನೆ, ನೀನು ಯಾವಾಗಲೂ ಯಹೋವನ ಮಂದಿರದಲ್ಲಿ ನೀನು ಇರ್ತೀಯ, ಇಲ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳಿ. ಯಾವ ಮಕ್ಕಳು ಈಗ ಮಕ್ಕಳು ಸ್ಕೂಲಿಗೆ ಬಿಟ್ಟರೆ ಏನು ಮಾಡ್ತಾವು ಫಸ್ಟ್ ದಿನ? ಏ ಚಿಕ್ಕ ಚಿಕ್ಕ ಮಕ್ಕಳನ್ನ ನೀವು ಫಸ್ಟ್ ದಿನ ಮೊದಲನೇ ದಿನ ಶಾಲೆಗೆ ನೋಡಿದ್ರೆ ಓ ಅಂತ ಅಳ್ತಾ ಇರ್ತಾರೆ. ಯಾಕಂದರೆ ಆ ಮಕ್ಕಳಿಗೆ ತಂದೆ ತಾಯಿಗಳ ಆ ಒಂದು ವರ್ತಲದಿಂದ, ಆ ಒಂದು ಅವರ ಸಾಮೀಪ್ಯದಿಂದ ಹೊರಗಡೆ ಬಂದು ಇಲ್ಲೆಲ್ಲೋ ಹೊಸ ಮುಖಗಳು, ಟೀಚರು ಜಾಗ ಹೊಸದು, ಎಲ್ಲನೂ ಹೊಸದು, ಅಲ್ಲಿ ಎಂಥ ಒಳ್ಳೊಳ್ಳೆ ಆಟ ಸಾಮಾನು ಇಟ್ಟರು ಕೂಡ ಅವ್ರಿಗೇನಿರಲ್ಲ, ಅಮ್ಮ ಬೇಕು ಅಪ್ಪ ಬೇಕು ಅಂತ ಅಳ್ತಾ ಇರ್ತಾರೆ. ಆದರೆ ಇಲ್ಲಿ ಹನ್ನಳು ಬಹುಶಃ ಪ್ರತಿ ದಿವಸ ಸಮುವೆಲ್ಲನ ಸ್ನಾನ ಮಾಡಿಸುವಾಗಿರ್ಬೋದು, ಹಾಲು ಕುಡಿಸುವಾಗಿರ್ಬೋದು, ಊಟ ಮಾಡಿಸುವಾಗಿರ್ಬೋದು, ಏನೆಲ್ಲ ಮಾಡುವಾಗ ಮಗನೇ ಏನು ಗೊತ್ತಾ, ನಿನ್ನನ್ನು ಒಂದು ಕಡೆ ನಾನು ಕರ್ಕೊಂಡು ಹೋಗ್ತೀನಿ, ತುಂಬ ಚೆನ್ನಾಗಿರುತ್ತೆ, ನೀನು ಅಲ್ಲಿ ಯಹೋವನ ಸೇವೆ ಮಾಡಬೇಕು, ನಾನು ನೀನು ಹುಟ್ಟುವಾಗ ನಾನು ಬೇಡ್ಕೊಂಡಿದ್ದೆ ನನಗೆ ಮಗನನ್ನು ಕೊಟ್ಟರೆ ನಾನು ಅವನನ್ನು ಯಹೋವನ ಸೇವೆಗೆ ಬಿಡ್ತೀನಂತ ಅಂತ ಹೇಳ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಎಂಥ ತಾಯಿ, ಅವಳಿಗೊಂದು ಗುರಿ ಇತ್ತು, ಮತ್ತು ಅವಳು ಯಹೋವನಿಗೆ ಮಾತು ಕೊಟ್ಟಿದ್ಲಲ್ಲ, ಆ ಮಾತನ್ನು ಉಳಿಸಿಕೊಳ್ಳುವ ಬದ್ಧತೆ ಅವಳಿಗೆ, ಅದು ತುಂಬ ಇಂಪಾರ್ಟೆಂಟ್. ಅವಳು ಹೇಳ್ತಾ ಇರ್ಬೋದು, ನಾನು ನಿನ್ನನ್ನು ಯಹೋವನ ಮಂದಿರಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಯಹೋವ ಅಂದರೆ ಯಾರು ಅಲ್ವಾ? ಈ ಹಳೆ ಒಡಂಬಡಿಕೆಯಲ್ಲಿ ಜನರು ದೇವರನ್ನು ಯಹೋವ ಎಂಬ ಹೆಸರಿನಿಂದ ಅವರು ಆರಾಧಿಸ್ತಿದ್ರು ಅಂತ ನಾವು ನೋಡ್ತೇವೆ. ಇಲ್ಲಿ ಇನ್ನೊಂದು ಒಳ್ಳೆ ಮಾತಿದೆ ಹನ್ನಳ ವಿಷಯದಲ್ಲಿ. ಏನಪ್ಪ ಅಂದರೆ, ಮಗನು ಮೊಲೆ ಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು. ಜೀವ ಸ್ವರೂಪನಾದ ದೇವರೇ, ನಿನ್ನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯೇ, ನೀನು ಬರೆಸಿಕೊಟ್ಟ ವಾಕ್ಯದಲ್ಲಿ ನಾವೊಂದು ಘಟನೆಯನ್ನು ಇವತ್ತು ಧ್ಯಾನ ಮಾಡಿದೆವು. ದೇವರೇ, ತಾಯಿಯ ಪದವಿ ಶ್ರೇಷ್ಠ ಪದವಿ, ಮಹಾ ಸವಾಲನ್ನು ಒಡ್ಡುವ ಪದವಿ. ಕರ್ತನೇ, ಈ ಪಾತ್ರಕ್ಕೆ, ಈ ಸ್ಥಾನಕ್ಕೆ ನಾವು ದ್ರೋಹ ಮಾಡದಂತೆ ನಿನ್ನ ಅಪಾರವಾದ ಕರುಣೆ ಕೃಪೆಯನ್ನು ನಮಗೆ ದಯಪಾಲಿಸು. ತಂದೆಯೇ, ನಮ್ಮ ಮಕ್ಕಳನ್ನು ಕುಟುಂಬಗಳಲ್ಲಿ ನಾವು ಬೆಳೆಸುವಾಗ ನಿನ್ನ ಸಹಾಯ ನಮಗೆ ಬೇಕಪ್ಪ. ಕರ್ತನೇ, ಪ್ರಪಂಚದಲ್ಲಿ ಅನೇಕ ಸನ್ನಿವೇಶಗಳು, ಕೆಟ್ಟ ಸನ್ನಿವೇಶಗಳು ಬಂದು ಒದಗುವಾಗ ನಮ್ಮ ಮಕ್ಕಳನ್ನು ಕರ್ತನೇ ನಾವು ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಿ ದೇವರೇ ಅವರು ಸಾತ್ವಿಕರಾಗಿ ಬದುಕುವಂತೆ, ನಾವು ಅವರಿಗೆ ಮೌಲ್ಯಗಳನ್ನು ಕಲಿಸಿಕೊಡುವಂಥ ತಾಯಂದಿರಾಗಿ ನಮ್ಮನ್ನು ನೀನು ಮಾಡಪ್ಪ. ಅನೇಕ ತಾಯಂದಿರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ, ತಮ್ಮ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಚಿಂತೆ ಉಳ್ಳವರಾಗಿದ್ದಾರೆ. ದೇವರೇ, ಕೆಲವು ತಾಯಂದಿರ ಮಕ್ಕಳಿಗೆ ಕರ್ತನೇ ಅನಾರೋಗ್ಯ ಪೀಡಿತ ಮಕ್ಕಳಿರಬಹುದು, ಅವರಿಗೆ ನಿನ್ನ ಕೃಪೆ ಬೇಕಪ್ಪ. ಎಲ್ಲ ತಾಯಂದಿರನ್ನು ನಿನ್ನ ಮುಂದೆ ನೆನಪು ಮಾಡ್ತೇವೆ ಕರ್ತನೇ. ನಿನ್ನ ಬಲ, ನಿನ್ನ ಸಹಾಯ, ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ನೀನು ಅನುಗ್ರಹಿಸು. ದೇವರೇ, ನಿನ್ನ ವಾಕ್ಯದಿಂದ ನೀನು ಅವರನ್ನು ಬೋಧಿಸಿ ನೀನು ಬಲಪಡಿಸೆಂದು ಬೇಡಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ, ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046.